ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನಿವತ್ತು ನಿಮಗೆ ಪನ್ನೀರ್ ಮೋಮೋಸ್ ಮಾಡೋದನ್ನ ಹೇಳ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ, ಇದೇ ರೀತಿ ನೀವು ಮಾಡಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಹೇಳ್ತೀನಿ. ಪನ್ನೀರ್ ಮೋಮೋಸ್ಗೆ ಬೇಕಾಗಿರುವಂಥ ಪದಾರ್ಥಗಳು: ಈರುಳ್ಳಿ, ಪನ್ನೀರು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಗರಂ ಮಸಾಲ, ಪೆಪ್ಪರ್ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೈದಾ ಹಿಟ್ಟು ತೊಗೊಂಡಿದ್ವಿ. ಈಗ ಮಾಡೋ ವಿಧಾನ ತೋರಿಸ್ತೀನಿ ನೋಡಿ. ಮೊದಲಿಗೆ ಮೈದಾ ಹಿಟ್ಟು ಕಲಿಸ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಉಪ್ಪು, ಅದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಳ್ತೀನಿ. ತುಂಬ ಗಟ್ಟಿಗಿರಬಾರ್ದು, ಮೀಡಿಯಮ್ ಆಗಿರಬೇಕು. ನೋಡಿ, ಈ ರೀತಿ ಸಾಫ್ಟ್ ಆಗಿರಬೇಕು. ನೋಡಿ, ಒಂದು 10 ನಿಮಿಷ ಇದನ್ನು ತಟ್ಟೆ ಮುಚ್ಚಿ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಈಗ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಬಾಂಡ್ಲಿ ಇಟ್ಟು ಒಂದು 4 ಸ್ಪೂನ್ ಎಣ್ಣೆ ಹಾಕ್ತೀನಿ. ನೋಡಿ, ಎಣ್ಣೆ ಕಾದಿದೆ. ಈರುಳ್ಳಿ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಗೋಬಿ ಹಾಕ್ತಾ ಇದ್ದೀನಿ. ತುಂಬಾ ಫ್ರೈ ಮಾಡ್ಕೊಬಾರ್ದು, ಕ್ರಂಚಿ ಕ್ರಂಚಿ ಆಗಿರಬೇಕು. ಒಂದು ಸ್ವಲ್ಪ ಅರ್ಧ ಭಾಗ ಬೆಂದರೆ ಸಾಕು. ಕ್ಯಾಪ್ಸಿಕಮ್ಮು, ವೆಜಿಟೇಬಲ್ಸ್ ಯಾವ್ದು ಬೇಕಂದರೂ ಹಾಕ್ಕೊಳ್ಬೋದು. ಬೀನ್ಸು, ಕ್ಯಾರೆಟು, ಈ ರೀತಿ ಎಲ್ಲ ಹಾಕ್ಕೊಬೋದು. ನೋಡಿ, ಪನ್ನೀರ್ ಹಾಕ್ತಾ ಇದ್ದೀನಿ. ನಾನು 200 ಗ್ರಾಮ್ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ಇದನ್ನು. ಈಗ ಪೆಪ್ಪರ್ ಪೌಡರು, ಗರಂ ಮಸಾಲ 1 ಸ್ಪೂನು, ಸ್ವಲ್ಪ ಡ್ರೈ ಆಗೋ ತನಕ ಫ್ರೈ ಮಾಡಿದ್ರೆ ಸಾಕಿದು. ನೋಡಿ, ಇದು ರೆಡಿ ಆಗಿದೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಇದನ್ನು ಇವಾಗ ಸ್ವಲ್ಪ ತಣ್ಣಗೆ ಮಾಡಬೇಕು. ಒಂದು 10 ನಿಮಿಷ ಇದು ತಣ್ಣಗಾಗಬೇಕು. ಒಲೆ ಆರಿಸ್ತಾ ಇದ್ದೀನಿ. ನೋಡಿ, 10 ನಿಮಿಷ ಆಗಿದೆ. ನೋಡಿ, ಚೆನ್ನಾಗಿ ಮೆಲ್ಟ್ ಆಗಿದೆ. ಇವಾಗ ಚೆನ್ನಾಗಿ ಉಬ್ಬಿದೆ.
ಈಗ ಇದನ್ನು ಉಂಡೆ ಮಾಡಿಕೊಂಡು ಲಟ್ಸ್ಕೊಳ್ಳೋಕೆ ತೋರಿಸ್ತೀನಿ. ನೋಡಿ, ಚಪಾತಿ ಮನೆ ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಇದು ಈ ರೀತಿ ಚೆನ್ನಾಗಿ ಮಾಡ್ಕೊಳ್ಬೇಕು. ನಮಗೆ ಸಾಫ್ಟ್ ಬರುತ್ತೆ ಅದಕ್ಕೋಸ್ಕರ. ಈಗ ಪೂರಿ ಮಾಡೋದಕ್ಕೆ ನಾವು ಉಂಡೆ ತಗೊಳ್ತೀವಲ್ಲ, ಆ ಸೈಜ್ ಇದ್ದರೆ ಸಾಕು. ನೋಡಿ, ಈ ಸೈಜು ಎಲ್ಲ ಉಂಡೆ ಮಾಡಿಕೊಂಡು ಲಟ್ಸ್ಕೊಂಡು ತೋರಿಸ್ತೀನಿ. ನೋಡಿ, ಈ ರೀತಿ ಪೂರಿ ರೀತಿ ಲಟ್ಸ್ಕೊಳ್ಬೇಕು. ತುಂಬ ಸ್ವಲ್ಪ ಇಷ್ಟು ಮಂದ ಇದ್ದರೆ ಸಾಕು, ತುಂಬ ದಪ್ಪ ಬೇಡ. ನೋಡಿ, ಸ್ಟಫಿಂಗು ಒಂದು ಸ್ಪೂನು. ನೋಡಿ, ಈ ರೀತಿ ತಗೊಂಡು ಇದನ್ನು ನಾವು ನೆರಿಗೆ ಇಡ್ತೀವಲ್ಲ ಅದೇ ಸೇಮು. ನೋಡಿ, ಈ ರೀತಿ ಮಾಡಿಕೊಂಡು ಇದು ಮೋಮೋಸು. ಯಾವ ಡಿಸೈನ್ ಬೇಕಾದರೂ ಮಾಡ್ಕೊಬೋದು. ಇದು ಮೋಮೋಸ್ ಡಿಸೈನ್. ಇದು ಈ ರೀತಿ ಎಲ್ಲ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡಿ, ಇನ್ನೊಂದು ತೋರಿಸ್ತಾ ಇದ್ದೀನಿ. ನೋಡಿ, ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮೇಲ್ಗಡೆ ತಟ್ಟೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಅದಕ್ಕೆ ಎಣ್ಣೆ ಹಚ್ಚಬೇಕು, ಇಲ್ಲಾಂದರೆ ಅದು ಮೆತ್ಕೊಳ್ಳುತ್ತೆ ಅಂತ. ನೋಡಿ, ಈ ರೀತಿ ಇಟ್ಟು ನೋಡಿ, ತಟ್ಟೆ ಮುಚ್ಚಿ 15 ನಿಮಿಷ ಇದನ್ನು ಹಬೆಯಲ್ಲಿ ಬೇಯಿಸ್ಬೇಕು. 15 ನಿಮಿಷ ಆದಮೇಲೆ ನಾನು ತೋರಿಸ್ತೀನಿ. ನೋಡಿ, 15 ನಿಮಿಷ ಆಗಿದೆ, ತಣ್ಣಗಾಗಿದೆ. ನೋಡಿ, ಪ್ಲೇಟಿಗೆ ತೆಗಿತೀನಿ. ನೋಡಿ, ಮೋಮೋಸ್ ರೆಡಿಯಾಗಿದೆ. ಮೋಮೋಸ್ ಸಾಸ್ ನಂದಿಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ ನನ್ನ ಎಲ್ಲ ಹೊಸ ರೆಸಿಪಿಗಳು ತಕ್ಷಣ ಬರುತ್ತೆ. ಥ್ಯಾಂಕ್ ಯು.